ಮುದ್ದೇ ಬಿಹಾಳ ಪಟ್ಟಣದ ಮಾರುತಿ ನಗರದಲ್ಲಿ ದಿನನಿತ್ಯ ಕಳ್ಳತನದ ಪ್ರಕರಣಗಳು ಹೆಚ್ಚುತ್ತಾ ಇದ್ದು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ದೇವರಹಿಪ್ರಗಿ ಮತಕ್ಷೇತ್ರದ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದ್ದಾರೆ. ಇಂದು ಮಾರುತಿ ನಗರದ ಆಂಜನೇಯ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಜನರೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ನಡೆಸಿದ್ರು. ವಾರ್ಡ್ನಲ್ಲಿ ಹಲವು ಸಮಸ್ಯೆಗಳು ಇದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳದೆ ವಹಿಸಿರುವ ಧೋರಣೆಯನ್ನ ಕಾಣಿಸಿದ್ರು. ಶ್ರೀಮಂತರಿರುವ ವಾರ್ಡ್ಗಳಲ್ಲಿ ಮೂಲ ಸೌಕರ್ಯ ಕಲ್ಪಿಸಲು ಸಾಧ್ಯವಾಗಿಲ್ಲ. ಕಳೆದ 25 ವರ್ಷದ ಆಡಳಿತದಲ್ಲಿ ಒಂದು ವಾರ್ಡ್ ಅಭಿವೃದ್ಧಿಗೆ ಆದ್ಯತೆ ನೀಡದೆ ಕ್ಷೇತ್ರದ ಶಾಸಕರು ನಿರ್ಲಕ್ಷ್ಯ ವಹಿಸಿರೋದು ನೋಡಿದ್ರೆ ಜನ ಏನನ್ನು ಹೇಳದ ಸ್ಥಿತಿಯಲ್ಲಿ ಬದುಕು ನಡೆಸ್ತಾ ಇದ್ದಾರೆ ಎಂದು ದೂರಿದ್ರು. ಮತ್ತು ಅಷ್ಟೇ ಆಕ್ರೋಶದಿಂದ ಸಿಟ್ಟಿನಿಂದ ಮಾತನ್ನು ಹೇಳಿದ್ವಿ. ಮಾರುತಿ ನಗರ ಅಂದ್ರೆ ಅತ್ಯಂತ ಸುಶಿಕ್ಷಿತರ ನಗರ ಅಂತ ಹೇಳಿ ಇಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಇಲ್ಲಿ ಹೋದ್ರೆ ಸರ್ ದಿನಕ್ಕೆ 2-3 ಕಳ್ಳತನ ಆಗ್ತಾ ಇದ್ದಾವೆ ಅನ್ನತಕ್ಕಂಥ ಮಾತನ್ನು ಇವರು ಸಾರ್ವಜನಿಕರು ಹೇಳಿದಾಗ ಬಹಳ ನೋವು ಅನಿಸ್ತದೆ. ಮತ್ತು ಇವ್ರು ಪೊಲೀಸ್ ಸ್ಟೇಷನ್ ಎದುರಿಗೆ ಆಯ್ತಿದ್ರು, ಪೊಲೀಸ್ ಸ್ಟೇಷನ್ ದೂರೂ ಇಲ್ಲ. ಏನ್ ಮಾಡ್ತಾ ಇದ್ರ PSIಗಳು? ವೀಟ್ ಪೊಲೀಸರು ಹಾಕೋದಿಲ್ಲ, PSI ಒಂದಿನೂ ಕೂಡ ರಾತ್ರಿ ಇನ್ಸ್ಪೆಕ್ಷನ್ ಬರೋದಿಲ್ಲ. ಇಲ್ಲಿ 4 ಮನೆಗಳು ಕಳ್ಳತನ ಆಗಿದೆ ಒಂದು ತಿಂಗಳೊಳಗಡೆ. ಹಿಂದೆ ಆಗಿದ್ದನ್ನ ಇನ್ನೂ ಭಾಳ ಇದಾವೆ, ಲಿಸ್ಟ್ ಎಲ್ಲ ತೆಗಿಸ್ತಾ ಇದ್ದೀನಿ ನನಗೆ. ಅಲ್ಲಿ ಮೋಟ್ರ್ ಬೈಕ್ಗಳು ಕಳ್ತನ ಆಗ್ತೀವಿ, FIR ಮಾಡೋಕ್ಕೋದ್ರೆ FIR ಮಾಡಿಸ್ಕೊಳ್ಳೋದಾಗಿ ಆ ಕುರಿಗಳು ಕಳ್ತನ ಆಗಿದ್ದಾರೆ. ಇನ್ನೇನು ಮನುಷ್ಯರೊಂದು ಕಳ್ತನ ಆಗೋದು ಉಳಿದಿದೆ ಅಷ್ಟೇ. ಈಗ ಇದೇನಾ ನಿಮ್ಮ ಕಾನೂನು ಸುವ್ಯವಸ್ಥೆ ಮತ್ತು ಇದೇನಾ ಆಡಳಿತ? ನನ್ನ ಶಾಸಕರು ಕೇಳಲಿಕ್ಕೆ ಬಯಸ್ತೇನೆ, ಇದೇನಾ ನಿಮ್ಮ ಪೊಲೀಸರು ಏನು ಮಾಡ್ತಾರೆ ಇಲ್ಲೆಲ್ಲ? ಅದಕ್ಕೆ ನಾನು ಏನು ನಗರದಲ್ಲಿ ಈಗ ಪ್ರಾರಂಭ ಮಾಡಿದ್ದೀನಿ ಮನೆ ಮನೆ ಭೇಟಿ.